ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ಯಾವುದಕ್ಕೆ ಸಪೋರ್ಟು ಅನ್ನೋದಕ್ಕಿಂತ ನಾವು ಹಿಂದೂ ಕೂಡ ಯಾವುದೇ ಪಕ್ಷಕ್ಕೆ ಸಪೋರ್ಟು ಅಂತಕ್ಕಂಥದ್ದನ್ನು ಹಿಂದಕ್ಕೆ ತಗೊಳ್ಳೋದು ಅನ್ನುವಂಥದ್ದನ್ನು ವಿಚಾರವನ್ನು ನಾವು ಎಲ್ಲೂ ಕೂಡ ವ್ಯಕ್ತಪಡಿಸಿಲ್ಲ. ಯಾವುದೇ ಪಕ್ಷದ ಅಭಿಮಾನಿ ಮತ್ತು ವಿರೋಧಿ ಅನ್ನುವಂಥ ವಿಚಾರವನ್ನು ನಾವು ವ್ಯಕ್ತಪಡಿಸಿಲ್ಲ. ಆದರೆ ನಮ್ಮ ಧರ್ಮಯುದ್ಧದಲ್ಲಿ ಯಾರು ಈ ಕ್ಷೇತ್ರದಲ್ಲಿ ಬೇಡ ಅನ್ನುವಂಥದ್ದನ್ನು ಹೇಳಿದ್ದೇವೆ, ಆ ವಿಚಾರಕ್ಕೆ ನಾವು ಧರ್ಮಯುದ್ಧ ಅನ್ನುವಂತಹ ಹೆಸರನ್ನು ಇಟ್ಟಿದ್ದೇವೆ. ನಮಗೇನೇನು ರೀತಿಯಿಂದ ಅನ್ಯಾಯ ಆಗಿದೆ ಅಂತಕ್ಕಂತಹ ಒಂದು ವಿಚಾರವನ್ನು ಇಟ್ಟಿದ್ದೇವೆ, ಆ ವಿಚಾರವನ್ನು ನಾವು ಮುಂದುವರಿಸ್ತೇವೆ. ಯಾರಿಗೆ ಈಗ ನಮಗೂ ಸಪೋರ್ಟ್ ಮಾಡ್ರಿ, ನಮಗೂ ಸಪೋರ್ಟ್ ಮಾಡ್ರಿ ಅಂತ ಎರಡೂ ಪಕ್ಷದವರು ನಮ್ಮ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಆದರೆ ಈ ಹಿಂದೆ ನಮ್ಮನ್ನು ಸಪೋರ್ಟ್ ಮಾಡಿರ್ತಕ್ಕಂಥ ಬಹುಸಂಖ್ಯಾತರು ಕೂಡ ಇದ್ದಾರಲ್ಲ, ಅವರನ್ನು ಕೂಡ ಶೀಘ್ರದಲ್ಲಿ, ಈಗಾಗಲೇ ನಾನು ಬಹುಸಂಖ್ಯಾತರನ್ನ ಸಂಪರ್ಕ ಮಾಡಿದ್ದೇನೆ, ಇನ್ನೊಂದು ಸುತ್ತಿನ ಅವರು ಮಾತುಕತೆಯನ್ನು ಮಾಡಿಕೊಂಡು ನಮ್ಮ ಅಂತಿಮ ತೀರ್ಮಾನವನ್ನು ನಾವು ಮಾಡ್ತೀವಿ. ಅಲ್ಲ, ಎಲ್ಲ ಹೇಳಿ ಆಗಿತ್ತು. ಈಗ ನಿಮಗೆಲ್ಲ ಗೊತ್ತು ಹೇಗ್ಯಾಗ ರಾಜಕೀಯ ವ್ಯವಸ್ಥೆಯಲ್ಲಿ ನಾನಾ ಥರದ ಬದಲಾವಣೆಗಳಾಗುತ್ತವೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಅದು ಸರ್ವೇ ಸಾಮಾನ್ಯ. ಈಗ ಹೋರಾಟಕ್ಕೆ ಕಾರಣ ಏನು ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತಹ ಕಾರಣವನ್ನು ಕೂಡ ನಾನು ಹೇಳಿದ್ದೇನೆ. ಇನ್ನೂ ಕೆಲವು ಕಾರಣಗಳಿದ್ದಾವೆ, ಮುಂದಿನ ಯೋಜನೆಗಳಿದ್ದಾವೆ. ಕಾರಣಗಳಿಗೆ ಮತ್ತು ಯೋಜನೆಗಳಿಗಾಗಿ ತಾವು ಒಂದಿಷ್ಟು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಮಯವನ್ನ ಕಾಯ್ತಾ ಇರಬೇಕು. ರಾಜಕೀಯ ರಂಗದಲ್ಲಿ ನಾನು ಹೇಳ್ತಾ ಇರೋದು, ನನ್ನನ್ನು ಹಿಂದಕ್ಕೆ ಸರಿಸುವ ಯಾವುದೇ ರಾಜಕೀಯ ನಾಯಕರು ಹುಟ್ಟಿಲ್ಲ ಅಂತ ನಾನು ಹೇಳಿದ್ದೇನೆ. ಈಗೂ ಕೂಡ ಒಂದ್ ನಿಮಿಷ, ಈಗೂ ಕೂಡ ಯಾವುದೇ ರಾಜಕೀಯ ನಾಯಕರ ಒತ್ತಡಕ್ಕಾಗಿ ನಾನು ಹಿಂದಕ್ಕೆ ತೆಗೆದುಕೊಂಡಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳೋದಂತಂದ್ರೆ, ಯಾವುದೇ ರಾಜಕೀಯ ನಾಯಕರ ಒತ್ತಡಕ್ಕೆ ನಾ ಹಿಂದೂ ಮನದಿಲ್ಲ, ಈಗೂ ಮನದಿಲ್ಲ, ಮುಂದೆ ಮನೆಯೋದಿಲ್ಲ. ಅಲ್ಲ, ಅವ್ರು ಮಾತಾಡಿದ್ದಕ್ಕೆ ನೋಡ್ರಿ, ಅವ್ರು ಮಾತಾಡಿದ್ದಕ್ಕೆ ಅವ್ರು ಅನ್ಬಹುದು, ಯಾರಾದ್ರೂ ಅನ್ಬಹುದು, ನಾ ಹೇಳಿದ್ದಕ್ಕೆ ತೆಗೆದಾರ ಅಂತೇಳಿ ಇವರು ಅನ್ಬಹುದು. ಈಗ ಈ ಬಿಜೆಪಿ ಪಕ್ಷದವರು ಕೂಡ ನಮ್ಮನ್ನು ಸಂಪರ್ಕ ಮಾಡಿದಾರ, ನಾ ಹೇಳಿದ್ದಕ್ಕೆ ತಕೊಂಡ್ರು ಅಂತ ಅವರು ಅನ್ಬಹುದು, ಯಾರು ಏನಾದ್ರೂ ಅನ್ಕೋಬಹುದು. ಆದ್ರೆ ನನ್ನ ನಿಲುವು ಏನೈತೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.